ಚನ್ನಪಟ್ಟಣದಲ್ಲಿ ಚುನಾವಣೆ ಕಾವೇರ್ತಾ ಇದೆ. ಅಲ್ಲಿ ಇಬ್ಬರು ಐ ಥಿಂಕ್ ಲೀಡರ್ಸ್ ನಿಂತ್ಕೊಂಡಿದ್ದಾರೆ. ಒಂದು ಸಿಪಿ ಯೋಗೇಶ್ವರ್, ಎರಡನೇದು ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಗ. ಏನೇ ಆಗಲಿರಿ, ನಾವು ಮೂಲತಾವಾದಿಗಳನ್ನ ಮರಿಬಾರದು. ಕುಮಾರಸ್ವಾಮಿ ಅವರ ಮೂಲತಃ ಹಾಸನ, ಹಾಸನ್ ಬಿಟ್ಟು ಕುಮಾರಸ್ವಾಮಿ ಅವರಿಗೆ ಮಂಡ್ಯ, ಚನ್ನಪಟ್ಟಣ, ರಾಮನಗರ ಏನ್ ಕೆಲಸ ಗೊತ್ತಿಲ್ಲ. ಅಣ್ಣಂಗೆ ಹಾಸನ ಬಿಟ್ಕೊಟ್ಟು ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ ಜಿಪಿ ಹಾಕೊಂಡ್ರು ಅಂತ ಕುಮಾರಸ್ವಾಮಿ ಅವರಿಗೆ ಒಂಥರ ಎಲೆಕ್ಷನ್ ಅಂದ್ರೆ ಒಂಥರ ಕಳ್ಳೆಪುರಿ ತಿಂದಂಗೆ ಆಗ್ಬಿಡುತ್ತೆ. ಚನ್ನಪಟ್ಟಣ ನಿಂತ್ಕೊಂತಾರೆ, ಅಲ್ಲಿರೋ ಜನಕ್ಕೆ ಚಿಪ್ ಕೊಡ್ತಾರೆ, ಆಮೇಲೆ ಮಂಡ್ಯದಲ್ಲಿ ಹೋಗಿ ಎಂಪಿಗೆ ನಿಂತ್ಕೊಂತಾರೆ, ಅಲ್ಲೂ ಕೂಡ ಏನು ಅಲ್ಲಿ ತಲೆ ಕೆಡಿಸ್ಕೊಳಲ್ಲ. ಆಮೇಲೆ ಇಲ್ಲಿ ಬರ್ತಾರೆ, ಮಗ ನಿಲ್ಲಿಸ್ತಾರೆ. ಈಗ ಚನ್ನಪಟ್ಟಣದಲ್ಲಿ ಮೋಸ್ಟ್ಲಿ ರಾಮನಗರದಲ್ಲಿ ಏನೋ ರೇವತಿ ಸೊಸೆನ ನಿಲ್ಲಿಸ್ಬೋದೇನೋ, ಒಂಥರ ವಂಶ ಪಾರಂಪರೆ ಆಡಳಿತ. ನಾನು ನಿಖಿಲ್ ಕುಮಾರಸ್ವಾಮಿನ ಸೋಲ್ಸಿ ಅಂತ ಹೇಳಲ್ಲ, ಕನಿಷ್ಠ ಯಾರಾದರೂ ಮೂಲ ನಿವಾಸಿಗಳು, ಮೋಸ್ಟ್ಲಿ ಸಿ ಪಿ ಯೋಗೇಶ್ವರು ಹುಟ್ಟಿದ್ದೆಲ್ಲ ಅದೇ ಊರು ಅನ್ಸುತ್ತೆ. ಅಟ್ಲೀಸ್ಟ್ ಒಳ್ಳೆಯವನ ಕೆಟ್ಟವನ ನಿಮ್ಮ ಜನಾನ ಬೆಳೆಸ್ಕೊಳ್ಳಿ. ಪಕ್ಕ ಡಿಸ್ಟಿಕ್ ಅವ್ರು ಬಂದು ನಿಮ್ಮ ಸೇವೆ ಮಾಡೋದು ಅಷ್ಟು ಮಟ್ಟಿಗೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅಂತೂ ಕೈಗಂತೂ ಸಿಗಲ್ಲ, ಅವ್ರ ಸ್ಟಾರ್ಡಮ್, ಅವ್ರ ಫಿಲಮ್ ಅಲ್ಲಿ ಮಾಡಿ ಸ್ಟಾರ್ಡಮ್, ನಿಮಗೆ ಸೇವೆ ಮಾಡ್ತಾರೆ, ಕೈ ಸಿಗ್ತಾರೆ ಅಂದ್ರೆ ನಿಮ್ಮ ಮರ್ಚಿಕೆ ಹಂಗಾಗಿ ಇರೋದ್ರಲ್ಲಿ ಸಿ ಪಿ ಯೋಗೇಶ್ವರ್ ಪರವಾಗಿಲ್ಲ ಅಂತ ನನಗೊಂದು ಭಾವನೆ. ಮಿಕ್ಕಿದ ಬ್ಯಾಕ್ಗ್ರೌಂಡ್ ಕೊಟ್ಟಿಲ್ಲ, ಗೆಲ್ಸಂಗಿದ್ರೆ ಯೋಗೇಶ್ವರ್ನ ಗೆಲ್ಸಿ ಅಂತ ಈ ಮೂಲಕ ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಯೋಗೇಶ್ವರ್, ಥ್ಯಾಂಕ್ ಯು. ಚನ್ನಪಟ್ಟಣದಲ್ಲಿ ಚುನಾವಣೆ ಕಾವೇರ್ತಾ ಇದೆ. ಅಲ್ಲಿ ಇಬ್ಬರು ಐ ಥಿಂಕ್ ಲೀಡರ್ಸ್ ನಿಂತ್ಕೊಂಡಿದ್ದಾರೆ. ಒಂದು ಸಿ ಪಿ ಯೋಗೇಶ್ವರ್, ಎರಡನೇದು ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಗ. ಏನೇ ಆಗಲಿರಿ, ನಾವು ಮೂಲತಾವಾದಿಗಳನ್ನ ಮರಿಬಾರದು. ಕುಮಾರಸ್ವಾಮಿ ಅವರ ಮೂಲತಃ ಹಾಸನ, ಹಾಸನ್ ಬಿಟ್ಟು ಕುಮಾರಸ್ವಾಮಿ ಅವರಿಗೆ ಮಂಡ್ಯ, ಚನ್ನಪಟ್ಟಣ, ರಾಮನಗರ ಏನ್ ಕೆಲಸ ಗೊತ್ತಿಲ್ಲ. ಅಣ್ಣಂಗೆ ಹಾಸನ ಬಿಟ್ಕೊಟ್ಟು ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ ಜಿಪಿ ಹಾಕೊಂಡ್ರು ಅಂತ ಕುಮಾರಸ್ವಾಮಿ ಅವರಿಗೆ ಒಂಥರ ಎಲೆಕ್ಷನ್ ಅಂದ್ರೆ ಒಂಥರ ಕಳ್ಳೆಪುರಿ ತಿಂದಂಗೆ ಆಗ್ಬಿಡುತ್ತೆ. ಚನ್ನಪಟ್ಟಣ ನಿಂತ್ಕೊಂತಾರೆ, ಅಲ್ಲಿರೋ ಜನಕ್ಕೆ ಚಿಪ್ ಕೊಡ್ತಾರೆ, ಆಮೇಲೆ ಮಂಡ್ಯದಲ್ಲಿ ಹೋಗಿ ಎಂಪಿಗೆ ನಿಂತ್ಕೊಂತಾರೆ, ಅಲ್ಲೂ ಕೂಡ ಏನು ಅಲ್ಲಿ ತಲೆ ಕೆಡಿಸ್ಕೊಳಲ್ಲ. ಆಮೇಲೆ ಇಲ್ಲಿ ಬರ್ತಾರೆ, ಮಗ ನಿಲ್ಲಿಸ್ತಾರೆ. ಈಗ ಚನ್ನಪಟ್ಟಣದಲ್ಲಿ ಮೋಸ್ಟ್ಲಿ ರಾಮನಗರದಲ್ಲಿ ಏನೋ ರೇವತಿ ಸೊಸೆನ ನಿಲ್ಲಿಸ್ಬೋದೇನೋ, ಒಂಥರ ವಂಶ ಪಾರಂಪರೆ ಆಡಳಿತ. ನಾನು ನಿಖಿಲ್ ಕುಮಾರಸ್ವಾಮಿನ ಸೋಲ್ಸಿ ಅಂತ ಹೇಳಲ್ಲ, ಕನಿಷ್ಠ ಯಾರಾದರೂ ಮೂಲ ನಿವಾಸಿಗಳು, ಮೋಸ್ಟ್ಲಿ ಸಿ ಪಿ ಯೋಗೇಶ್ವರು ಹುಟ್ಟಿದ್ದೆಲ್ಲ ಅದೇ ಊರು ಅನ್ಸುತ್ತೆ. ಅಟ್ಲೀಸ್ಟ್ ಒಳ್ಳೆಯವನ ಕೆಟ್ಟವನ ನಿಮ್ಮ ಜನಾನ ಬೆಳೆಸ್ಕೊಳ್ಳಿ. ಪಕ್ಕ ಡಿಸ್ಟಿಕ್ ಅವ್ರು ಬಂದು ನಿಮ್ಮ ಸೇವೆ ಮಾಡೋದು ಅಷ್ಟು ಮಟ್ಟಿಗೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅಂತೂ ಕೈಗಂತೂ ಸಿಗಲ್ಲ, ಅವ್ರ ಸ್ಟಾರ್ಡಮ್, ಅವ್ರ ಫಿಲಮ್ ಅಲ್ಲಿ ಮಾಡಿ ಸ್ಟಾರ್ಡಮ್, ನಿಮಗೆ ಸೇವೆ ಮಾಡ್ತಾರೆ, ಕೈ ಸಿಗ್ತಾರೆ ಅಂದ್ರೆ ನಿಮ್ಮ ಮರ್ಚಿಕೆ. ಹಂಗಾಗಿ ಇರೋದ್ರಲ್ಲಿ ಸಿ ಪಿ ಯೋಗೇಶ್ವರ್ ಪರವಾಗಿಲ್ಲ ಅಂತ ನನಗೊಂದು ಭಾವನೆ. ಮಿಕ್ಕಿದ ಬ್ಯಾಕ್ಗ್ರೌಂಡ್ ಕೊಟ್ಟಿಲ್ಲ, ಗೆಲ್ಸಂಗಿದ್ರೆ ಯೋಗೇಶ್ವರ್ನ ಗೆಲ್ಸಿ ಅಂತ ಈ ಮೂಲಕ ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಯೋಗೇಶ್ವರ್, ಥ್ಯಾಂಕ್ ಯು. ಚನ್ನಪಟ್ಟಣದಲ್ಲಿ ಚುನಾವಣೆ ಕಾವೇರ್ತಾ ಇದೆ. ಅಲ್ಲಿ ಇಬ್ಬರು ಐ ಥಿಂಕ್ ಲೀಡರ್ಸ್ ನಿಂತ್ಕೊಂಡಿದ್ದಾರೆ. ಒಂದು ಸಿ ಪಿ ಯೋಗೇಶ್ವರ್, ಎರಡನೇದು ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಗ. ಏನೇ ಆಗಲಿರಿ, ನಾವು ಮೂಲತಾವಾದಿಗಳನ್ನ ಮರಿಬಾರದು. ಕುಮಾರಸ್ವಾಮಿ ಅವರ ಮೂಲತಃ ಹಾಸನ, ಹಾಸನ್ ಬಿಟ್ಟು ಕುಮಾರಸ್ವಾಮಿ ಅವರಿಗೆ ಮಂಡ್ಯ, ಚನ್ನಪಟ್ಟಣ, ರಾಮನಗರ ಏನ್ ಕೆಲಸ ಗೊತ್ತಿಲ್ಲ. ಅಣ್ಣಂಗೆ ಹಾಸನ ಬಿಟ್ಕೊಟ್ಟು ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ ಜಿಪಿ ಹಾಕೊಂಡ್ರು ಅಂತ ಕುಮಾರಸ್ವಾಮಿ ಅವರಿಗೆ ಒಂಥರ ಎಲೆಕ್ಷನ್ ಅಂದ್ರೆ ಒಂಥರ ಕಳ್ಳೆಪುರಿ ತಿಂದಂಗೆ ಆಗ್ಬಿಡುತ್ತೆ. ಚನ್ನಪಟ್ಟಣ ನಿಂತ್ಕೊಂತಾರೆ, ಅಲ್ಲಿರೋ ಜನಕ್ಕೆ ಚಿಪ್ ಕೊಡ್ತಾರೆ, ಆಮೇಲೆ ಮಂಡ್ಯದಲ್ಲಿ ಹೋಗಿ ಎಂಪಿಗೆ ನಿಂತ್ಕೊಂತಾರೆ, ಅಲ್ಲೂ ಕೂಡ ಏನು ಅಲ್ಲಿ ತಲೆ ಕೆಡಿಸ್ಕೊಳಲ್ಲ. ಆಮೇಲೆ ಇಲ್ಲಿ ಬರ್ತಾರೆ, ಮಗ ನಿಲ್ಲಿಸ್ತಾರೆ. ಈಗ ಚನ್ನಪಟ್ಟಣದಲ್ಲಿ ಮೋಸ್ಟ್ಲಿ ರಾಮನಗರದಲ್ಲಿ ಏನೋ ರೇವತಿ ಸೊಸೆನ ನಿಲ್ಲಿಸ್ಬೋದೇನೋ, ಒಂಥರ ವಂಶ ಪಾರಂಪರೆ ಆಡಳಿತ. ನಾನು ನಿಖಿಲ್ ಕುಮಾರಸ್ವಾಮಿನ ಸೋಲ್ಸಿ ಅಂತ ಹೇಳಲ್ಲ, ಕನಿಷ್ಠ ಯಾರಾದರೂ ಮೂಲ ನಿವಾಸಿಗಳು, ಮೋಸ್ಟ್ಲಿ ಸಿ ಪಿ ಯೋಗೇಶ್ವರು ಹುಟ್ಟಿದ್ದೆಲ್ಲ ಅದೇ ಊರು ಅನ್ಸುತ್ತೆ. ಅಟ್ಲೀಸ್ಟ್ ಒಳ್ಳೆಯವನ ಕೆಟ್ಟವನ ನಿಮ್ಮ ಜನಾನ ಬೆಳೆಸ್ಕೊಳ್ಳಿ. ಪಕ್ಕ ಡಿಸ್ಟಿಕ್ ಅವ್ರು ಬಂದು ನಿಮ್ಮ ಸೇವೆ ಮಾಡೋದು ಅಷ್ಟು ಮಟ್ಟಿಗೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅಂತೂ ಕೈಗಂತೂ ಸಿಗಲ್ಲ, ಅವ್ರ ಸ್ಟಾರ್ಡಮ್, ಅವ್ರ ಫಿಲಮ್ ಅಲ್ಲಿ ಮಾಡಿ ಸ್ಟಾರ್ಡಮ್, ನಿಮಗೆ ಸೇವೆ ಮಾಡ್ತಾರೆ, ಕೈ ಸಿಗ್ತಾರೆ ಅಂದ್ರೆ ನಿಮ್ಮ ಮರ್ಚಿಕೆ. ಹಂಗಾಗಿ ಇರೋದ್ರಲ್ಲಿ ಸಿ ಪಿ ಯೋಗೇಶ್ವರ್ ಪರವಾಗಿಲ್ಲ ಅಂತ ನನಗೊಂದು ಭಾವನೆ. ಮಿಕ್ಕಿದ ಬ್ಯಾಕ್ಗ್ರೌಂಡ್ ಕೊಟ್ಟಿಲ್ಲ,
ಗೆಲ್ಸಂಗಿದ್ರೆ ಯೋಗೇಶ್ವರ್ನ ಗೆಲ್ಸಿ ಅಂತ ಈ ಮೂಲಕ ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಯೋಗೇಶ್ವರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.